ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ಇವತ್ತೊಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂದರೆ ಇವತ್ತು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಚೌಳೆಕಾಯಿ ಪಲ್ಯ ಯಾವ ವಿಧಾನವಾಗಿ ಮಾಡಬೋದು ಎಷ್ಟು ಬೇಗ ಕೂಡ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈ ವಿಧಾನವಾಗಿ ಖಂಡಿತವಾಗಿ ಒಂದು ಡಿಫ್ರೆಂಟಾಗಿ ಮಾಡಿರೋ ವಿಧಾನ ನೋಡಿ ನೋಡ್ಕೊಂಡು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಇರುವಂಥ ಈ ಚೌಳೆಕಾಯಿ ಪಲ್ಯ ನೋಡ್ಕೊಂಡು ಬರೋಣ ವೀಕ್ಷಕರೇ ನಿಮ್ಮನು ಕೂಡ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ನೋಡೋಣ ಫಸ್ಟಿಗೆ ನೋಡಿ ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಬಿಸಿ ನೀರಿಗೆ ಕುದಿಯೋಕೆ ಇಟ್ಕೊಂಡಿರೋದು ಆಮೇಲೆ ಇದರೊಳಗಡೆ ನಾನು ಚೌಳಿಕಾಯಿ ಚೆನ್ನಾಗಿ ಕಟ್ ಮಾಡಿರೋಂಥ ಚೌಳಿಕಾಯಿ ಹಾಕ್ಕೊಂಡು ಒಂದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದು ಕುದಿಸ್ಕೊಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಕುದಿಯೋದ್ರಿಂದ ಬೇಗನೆ ಮೆತ್ತಗು ಕೂಡ ಆಗುತ್ತೆ ಮತ್ತು ನಾವು ಪಲ್ಯ ಮಾಡ್ತೀವಲ್ಲ ಅದು ಕೂಡ ಇಷ್ಟನಾಗಿ ಬೇಗನೆ ರೆಡಿ ಆಗುತ್ತೆ ನೋಡಿ ಈಗ ನಾನು ಸ್ವಲ್ಪ ಚೆನ್ನಾಗಿ ನೀರಿಗೆ ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನೀರು ಕುದಿ ಬಂತಂದರೆ ಆ ಚೌಳಿಕಾಯಿ ಕೂಡ ಚೆನ್ನಾಗಿ ಮೆತ್ತಗಾಗುತ್ತೆ ಈ ರೀತಿ ಕೂಡ ನೀವೂ ಕೂಡ ಮಾಡ್ಕೊಂಡು ನೋಡಿ ಡಿಫ್ರೆಂಟಾಗಿದೆ ನೋಡಿ ನಮ್ಮ ಕಡೆ ನಮ್ಮ ಮನೆಯಲ್ಲ ಮಾಡೋ ಪದ್ಧತಿ ನಿಮ್ಮೂ ಕೂಡ ತೋರಿಸಿದ್ದೀನಿ ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವೀಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಚೆನ್ನಾಗಿ ಚೌಳಿಕಾಯಿ ಕುದ್ದ ಮೇಲೆ ಎಷ್ಟೆಲ್ಲ ಮೇಲೆಲ್ಲ ಗಲೀಜು ಬರ್ತಾಯಿದೆ ಅಂತ ನೋಡ್ಬೋದು ಇದೆಲ್ಲ ನಾವು ಗಲೀಜು ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಗಲೀಜೆಲ್ಲ ಬಂದಿರೋದು ತೆಗೆದು ಬಿಡಬೇಕು ಹಾಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಮೆತ್ತಗೆ ಬಿಡುತ್ತೆ ಮತ್ತು ಎಲ್ಲ ನೀರೆಲ್ಲ ಪೂರ್ತಿ ಎಲ್ಲ ಜಾನಿ ತೆಗಿತೀನಿ ಅದರೊಳಗಡೆ ಇರುವಂಥ ಹೊಲಸೆಲ್ಲ ಕೆ ಹೊರಗಡೆ ಇದೆ ಅಂತ ಕಾಣಿಸ್ತಾ ಇರ್ಬೋದು ನೀವು ಕೂಡ ಎಷ್ಟು ಕ್ಲೀನಾಗಿ ತೊಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಅದು ಹೊಲಸಿರೋದು ಇರೋದೇ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಕುದಿಸ್ಕೊಂಡು ಮಾಡಿ ನೋಡಿ ನೀವು ಕೂಡ ಗೊತ್ತಾಗುತ್ತೆ ಈಗ ನೋಡಿ ಚೆನ್ನಾಗಿ ಒಂದೆರಡರಿಂದ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಮೆತ್ತಗಾದ್ಮೇಲೆ ಮುಂದೇನು ಪ್ರೊಸೆಸಿಂಗ್ ಇದೆ ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ಪೂರ್ತಿ ಬಿಡಿ ನೋಡಿ ಈಗ ನೋಡ್ಬೋದು ಚೆನ್ನಾಗಿ ಮೇಲಿಂದ ಮತ್ತೆ ಸ್ವಲ್ಪ ಸ್ವಲ್ಪ ಹೊಲಸು ಇದೆ ಅದೆಲ್ಲ ಚೆನ್ನಾಗಿ ಕ್ಲೀನಾಗಿ ಸ್ಪು ಚ ಚಮಚಸ್ ನಾನು ತೆಗಿತಾ ಇದ್ದೀನಿ ನೋಡಿ ನೋಡಿ ನಾನು ಚೆನ್ನಾಗಿ ಈಗ ಎಲ್ಲ ಕೈ ಆಡಿಸ್ತಾ ಇದ್ದೀನಿ ಮೇಲಿಂದೆಲ್ಲ ಹೊಲಸು ಬರೋದೆಲ್ಲ ಕಡಿಮೆ ಆಯ್ತಲ್ಲ ಈಗ ನಾನು ಚೆನ್ನಾಗಿ ಕೊದ್ದಾದಮೇಲೆ ನಾನು ತೆಗಿತೀನಿ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ನಲ್ಲಿ ಪೂರ್ತಿ ಎಲ್ಲ ನೀರೆಲ್ಲ ಜಾನಿ ಸೋಸಿ ಇಟ್ಕೋಬೇಕಾಗುತ್ತೆ ಅದು ಈಗ ನೋಡಿ ಚೆನ್ನಾಗಿ ಕೊದ್ದಿದೆ ಕೂಡ ನನಗೆ ಅದೆಲ್ಲ ಪೂರ್ತಿ ಎಲ್ಲ ನೀರು ಜಾನಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ ಆಮೇಲೆ ತೆಗೆದಿಟ್ಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ಅದೇ ಬಾಣಲಿ ಸ್ವಲ್ಪ ನೀರೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಂಡು ಅದೇ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಒಳಗಡೆ ಒಂದು ಚಮಚ ಒಂದೂವರೆ ಚಮಚ ಆದಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ನನಗೆ ಸ್ವಲ್ಪ ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಸ್ವಲ್ಪ ಚಟಪಟ ಅನ್ನೋದ ಮೇಲೆ ನನಗೆ ಅದರೊಳಗಡೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ನಿಮಗೆ ಈರುಳ್ಳಿ ಇಷ್ಟ ಆದರೆ ಈರುಳ್ಳಿ ಕೂಡ ಹಾಕ್ಕೊಬೋದು ನಾನು ಬೆಳ್ಳುಳ್ಳಿ ಹಾಕಿ ಮಾಡ್ತಾ ಇದೀನಿ ಒಬ್ರೊಬ್ರಿಗೆ ಈರುಳ್ಳಿ ಜಾಸ್ತಿ ಇಷ್ಟ ಆದರೆ ಈರುಳ್ಳಿ ಕೂಡ ಹಾಕ್ಕೊಬೋದು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಈರುಳ್ಳಿ ಹಾಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ನಾನೀಗ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತೀನಿ ಈಗ ಅದರೊಳಗಡೆ ಒಂದು ಚಿಟಕಿ ಅಷ್ಟು ಅರಶಿನ ಹಾಕೋಬೇಕು ಈಗ ಅರಶಿನ ಹಾಕ್ಕೊಂಡು ಸ್ವಲ್ಪ ಅರಶಿನ ಕೂಡ ಆದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕೆಂಪು ಖಾರ ಹಾಕ್ಕೊಳ್ಳಿ ಇದಿಷ್ಟು ಕೂಡ ಹಾಕ್ಕೊಂಡು ಆದಮೇಲೆ ನಾನೀಗ ಚೆನ್ನಾಗಿ ಚೌಳೆಕಾಯಿ ನೀರಿಂದ ಎಲ್ಲ ಜಾನಿ ತೆಗೆದಿಟ್ಕೊಂಡ್ರಂಥ ಚೌಳೇಕಾಯಿ ಇದ್ರೊಳಗಡೆ ಹಾಕ್ಕೊಂಡು ಬಿಡ್ತೀನಿ ಸ್ವಲ್ಪ ಕೂಡ ನೀರು ಇರಬಾರ್ದು ಪೂರ್ತಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ನೀರೆಲ್ಲ ಜಾನ ಇಟ್ಕೊಂಡಿದ್ದೀನಿ ಈಗ ನೋಡಿ ಈಗ ಇದ್ರೊಳಗಡೆ ನೀರಿನ ಅಂಶ ಎಲ್ಲ ಹೋಗಿರುತ್ತಲ್ವ ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಜಾನಿ ತೆಗೆದು ಬಿಡಬೇಕು ಆಮೇಲೆ ಇದೆಲ್ಲ ಹಾಕ್ಕೊಂಡು ಬಿಡಿ ನಿಮಗೆ ಸುಕ್ಕ ಬೇಕಾದರೆ ಸುಕ್ಕ ಕೂಡ ಮಾಡ್ಕೋಬೋದು ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಗ್ರೇವಿ ಕೂಡ ಮಾಡ್ಕೊಬೋದು ತೋರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿದ್ರೆ ಸ್ವಲ್ಪ ಕೂಡ ಖಾರ ಕಲ್ ಪೂರ್ತಿ ಎಲ್ಲ ಖಾರ ಮಿಕ್ಸ್ ಆಗಬೇಕು ಆ ರೀತಿ ಕಲಸ್ಕೋಬೇಕು ಇನ್ನೂ ಸ್ವಲ್ಪ ಕೆಂಪು ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ಳಿ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಖಾರ ಹಾಕೊಳ್ಳೋದ್ರಿಂದ ಖಾರ ಜಾಸ್ತಿ ತಿನ್ನೋರಿಗೆ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಕಡಿಮೆ ತಿಂತಾರೆ ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ನಾನು ಇನ್ನೂ ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತ ಹೀಗೆ ನೋಡಿ ಎಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಯ್ತು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಅದೆಲ್ಲ ಎಣ್ಣೆಯಲ್ಲಿ ಮೆತ್ತಗೆ ಹಾಲಿ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಗೆ ಬಿಡ್ತಾಯಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕಲಸಿ ಬಿಡಬೇಕು ಆಮೇಲೆ ಮತ್ತೆ ಚೆನ್ನಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಕಲಸ್ಕೊಂಡ್ಬಿಡಿ ಈಗ ನೋಡಿದರೆ ಎಷ್ಟು ಸ್ವಲ್ಪ ಸೂಕ್ ಸುಖ ಕಾಣಿಸ್ತಾ ಇದೆ ಇದಕ್ಕೊಂಥರ ಚೆನ್ನಾಗಿ ರುಚಿ ಕೊಡಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಕಡೆ ಉತ್ತರ ಉತ್ತರ ಕರ್ನಾಟಕ ಸೈಡ್ ಅಂದರೆ ನಾವು ಈಗ ಗುರ್ರ ಪುಡಿ ಹಾಕ್ಕೊಳ್ತೀವಿ ನೋಡಿ ಒಂದೆರಡು ಚಮಚದಷ್ಟು ಗುರ್ರ ಪುಡಿ ಒಂದೆರಡು ಚಮಚದಷ್ಟು ಪುಡಿ ಇವಿಷ್ಟು ಹಾಕ್ಕೊಂಡು ಒಂಥರ ರುಚಿ ಚೆನ್ನಾಗಿ ಬರುತ್ತೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಗ್ರೇವಿ ಕೂಡ ಬೇಕಾದರೆ ಗ್ರೇವಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಶೇಂಗಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗ್ರೇವಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಪುಡಿ ಹಾಕಿ ಹಾಕ್ತೀವಿ ನೋಡ್ಬೋದು ಈಗ ನಾನು ಶೇಂಗಾ ಪುಡಿ ಗುರ್ರಳ ಪುಡಿ ಹಾಕೊಂಡ್ಮೇಲೆ ನಮಗೆ ಕೂಡ ಕಾಣಿಸ್ತಾ ಇರ್ಬೋದು ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂಥರ ಚೆನ್ನಾಗಿ ರುಚಿ ಬರುತ್ತೆ ಪುಡಿ ಗುರ್ರಳ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಗುರ್ರ ಪುಡಿ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿ ಹಾಕೊಳ್ಳಿ ಪುಡಿ ಇಷ್ಟ ಇಲ್ಲ ಅಂದ್ರೆ ಗುರ್ರ ಪುಡಿ ಹಾಕ್ಕೊಳ್ಳಿ ಯಾವುದೂ ಕೂಡ ಒಂದು ಹಾಕ್ಕೊಂಡ್ರು ಕೂಡ ಪರವಾಗಿಲ್ಲ ನೋಡಿ ಈಗ ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಸುಖ ಸುಖವಾಗಿ ಚಪಾತಿ ರೊಟ್ಟಿಗೆ ಸೂಪರ್ ಇರುತ್ತೆ ಈ ರೀತಿ ಈಗ ಚೆನ್ನಾಗಿ ಕಲ್ಸ್ಕೊಂಡು ಕಲಿಸ್ಕೊಂಡು ಒಂದೆರಡು ನಿಮಿಷ ಹಾಗೆ ಬಿಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಮತ್ತು ಮೆತ್ತಗೂ ಕೂಡ ಆಗಿದೆ ನೋಡಿ ಚೌಳಿಕಾಯಿ ಇಷ್ಟ ಆದರೆ ತುಂಬ ರುಚಿಯಾಗಿರುತ್ತೆ ನೋಡಿ ನೀವು ಕೂಡ ಈ ವಿಧಾನವಾಗಿ ಚೌಳಿಕಾಯಿ ಪಲ್ಯ ಮಾಡಿ ನೋಡಿ ನೀವು ಕೂಡ ರೆಸಿಪಿ ಕೂಡ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ಖಂಡಿತವಾಗಿ ನೀವು ಕೂಡ ಈ ವಿಡಿಯೋ ಟ್ರೈ ಮಾಡಿ ನೋಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗೂ ಕೂಡ ಆಗಿದೆ ಈ ರೀತಿ ಮಾಡೋದರಿಂದ ನೀರು ಕೂಡ ಅವಶ್ಯಕತೆ ಬೀಳೋದಿಲ್ಲ ಮತ್ತು ಚೆನ್ನಾಗಿ ಈಸಿಯಾಗಿ ಕೂಡ ಬೇಗನೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಕ್ಕತ್ತಾಗಿರುವಂಥ ಚೌಳಿಕಾಯಿ ಪಲ್ಯ ಆಗಿದೆ ನೋಡಿ ವೀಕ್ಷಕರೇ ನೀವು ಕೂಡ ಟ್ರೈ ಮಾಡಿ ನೋಡಿ ರೊಟ್ಟಿ ಚಪಾತಿ ಅನ್ನ ಸೂಪರಾಗಿ ಕಾಂಬಿನೇಷನ್ ಇರುವಂಥ ಈ ಉತ್ತರ ಕರ್ನಾಟಕ ಚೌಳಿಕಾಯಿ ಪಲ್ಯ ಟ್ರೈ ಮಾಡಿ ನಿಮ್ಮ ಕೂಡ ನಮ್ಮ ಉತ್ತರ ಕರ್ನಾಟಕ ಚೌಳಿಕಾಯಿ ಪಲ್ಯ ರೆಸಿಪಿ ಇಷ್ಟ ಆದ್ರೆ-- ಸಪೋರ್ಟ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿಕೊಂಡು ಮಾಡಿಕೊಡಿ ಅಂತ ಕೇಳ್ಕೊಂಡು ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾನು ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಕಾಯ್ತಾ ಇರಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್